ನಿನ್ ತಮ್ಮ ಹೇಳಿದ್ದನ್ನೆಲ್ಲ ಕೇಳಿ ಕೂಡ ನಿನ್ಗೇನು ಅನ್ನಿಸ್ತಾ ಇಲ್ವಾ? ಸುಮ್ಮನೆ ಯಾಕಿದೀಯಾ? ನಾನ್ ಸುಮ್ಮನೆ ಇದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾವ್ ಅನ್ಕೊಂಡಷ್ಟು ಸುಲಭವಾಗಿ ಆಸ್ತಿ ದಕ್ಕಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ? ಮುಂದಿನ ಹೆಜ್ಜೆ ಹೇಗಿಡ್ಬೇಕು ಅಂತ ಯೋಚನೆ ಮಾಡೋದ್ ಬೇಡ್ವಾ? ನಾವು ಈಗ ಇಡೋ ಯಾವ ಹೆಜ್ಜೆನೂ ಸುಲಭವಾಗಿರಲ್ಲ ಸೌಭಾಗ್ಯ. ಇಡೀ ಆಸ್ತಿ ದಿಗಂತ ಹೆಸರಲ್ಲಿದೆ, ನಾವ್ ಏನು ಮಾಡಕ್ಕಾಗಲ್ಲ. ಅದು ಸಾಲದು ಅಂತ ಈಗ ಆ ಅದಿತಿ ದಿಗಂತ್ ಜೊತೆ ಇದ್ದಾಳೆ. ಮದುವೆ ಆದಾಗಿಂದ ನೆರಳಿನ ಹಾಗೆ ಅವನನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಇನ್ನು ಈಗ ಅವಳ ಗಂಡನ ವಿರುದ್ಧ ಆಸ್ತಿಗೋಸ್ಕರ ಸಂಚು ನಡೀತಾ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ? ಇಷ್ಟು ಸಾಲದು ಅಂತ ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ ಹೋಗಿದ್ದಾಳೆ. ಅವನೇನಾದರೂ ಹುಷಾರಾಗಿ ಬಂದುಬಿಟ್ರೆ ನಾವು ಮತ್ತೆ ಈ ಮನೆ ಕಾಯೋರಾಗಿ ಉಳ್ಕೊಂಡ್ಬಿಡ್ತೀವಿ. ಆಗ ನಮ್ಮ ದುಃಖ, ನಮ್ಮ ಸೇಡು, ನಮ್ಮ ನೋವೆಲ್ಲ ನಮ್ಮೊಳಗೆ ಸಮಾಧಿ ಆಗ್ಬಿಡುತ್ತೆ. ಇಲ್ಲ, ಹಾಗ ಮಾತ್ರ ಆಗ್ಲೇಬಾರ್ದು. ಅವರಿಬ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರ ಕಥೆನೂ ಮುಗಿಸ್ಬಿಡೋಣ. ಎಂಜಿನ್ ಎಂಜಿನ್ ಅಲ್ಲೋಡು, ಪಿಕಾಕ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಕ್ಷಮಿಸಿ ಏಂಜಲ್, ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ನೀನೇನು ತಪ್ಪು ಮಾಡಿಲ್ಲ ತಾನೇ? ನೀನು ಏಂಜಲ್, ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಸೊ ನೀನ್ ಸಾರಿ ಕೇಳ್ಬಾರ್ದು. ಓಕೆ? ಇಲ್ಲ ರೀ, ನಾನು ತಪ್ಪು ಮಾಡ್ತಿದ್ದೀನಿ. ರಾಜ್ಕುಮಾರ್ ಅಂತಾರ ಮನೇಲಿ ಸುಖವಾಗಿ ಎಲ್ಲರೂ ಆರೈಕೆಯಲ್ಲಿದ್ದವ್ರನ್ನ ಬಲವಂತವಾಗಿ ಕರ್ಕೊಂಡು ಬಂದು ಈ ಕಾಡಿನ ಕಲ್ಲು ಮುಳ್ಳು ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಏ ಇಲ್ಲ ಏಂಜಲ್, ನನಗೀಗ ತುಂಬಾ ಖುಷಿ ಆಗ್ತಿದೆ. ಯಾಕೇಳು, ನೀನ್ ನನ್ನ ಜೊತೆ ಇದೆಯಲ್ಲ. ನಾನೀಗ ಔಷಧಿ ಎಲ್ಲ ಕುಡಿತಿದ್ನಲ್ಲ, ಅದಕ್ಕೆ ನನಗೆ ಇನ್ನು ತುಂಬಾ ಎನರ್ಜಿ ಬಂದ್ಬಿಟ್ಟಿದೆ. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಅವ್ರಿಗಿಂತ ಜಾಸ್ತಿ ಎನರ್ಜಿ ಬಂದ್ಬಿಟ್ಟಿದೆ. ಮಾಡ್ತೀಯಾ? ಶಕ್ತಿ ಬಂದಿದೆ ಅಂತ ನನಗ್ ಗೊತ್ತು. ಆದ್ರೆ ಈ ಕುಣ್ದಾಡೋದು, ಹಾರೋದು, ಓಡಾಡೋದು ಮಾಡಬಾರ್ದು. ಇನ್ನೂ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಾಡಿ, ಆಯ್ತಾ? ಬನ್ನಿ, ಹೊರಡೋಣ ಈಗ.